ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ. ನಿಮ್ಮ ಜಾತಕವನ್ನು ನೀವೇ ತಿಳಿಯಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈಗ ಹಿಂದಿನ ಎಪಿಸೋಡಿಂದ ನಾವು ವೃಷಭ ರಾಶಿಯ ಫಲವನ್ನು ನುಡಿಯೋದು ಹೇಗೆ ಅನ್ನೋ ವಿಚಾರವಾಗಿ ತಿಳ್ಕೊಳ್ತಾ ಇದ್ವಿ. ಬನ್ನಿ ಮುಂದಿನ ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳೋಣ. ಶುಕ್ರನು ನಮ್ಮ ಹೆಮ್ಮೆ ಮತ್ತು ಪ್ರತಿಷ್ಠೆಯನ್ನು ಪ್ರತಿಬಿಂಬಿಸುವನು. ಅಂದರೆ ನಮ್ಮ ಮೇಲೆ ನಮಗೆಷ್ಟು ಹೆಮ್ಮೆ ಇದೆ, ನಾವೆಷ್ಟು ಡಿಗ್ನಿಫೈ ಆಗಿರ್ತೀವಿ, ಎಷ್ಟು ನೀಟಾಗಿ ನಾವು ಡ್ರೆಸ್ ಮಾಡ್ಕೊಳ್ತೀವಿ ಅಂದರೆ ಶುಕ್ರ ಸ್ವಲ್ಪ ತನ್ನನ್ನು ತಾನು ಉಚ್ಚ ಸ್ಥಿತಿಯಲ್ಲಿ ನೋಡೋದಕ್ಕೆ ಇಷ್ಟಪಡುವಂಥವನು. ಆಮೇಲೆ ತಾನು ಇರುವಿಕೆಯ ಮೇಲೆ, ತನ್ನಲ್ಲಿ ಇರ್ತಕ್ಕಂತಹ ಫೆಸಿಲಿಟಿಗಳ ಮೇಲೆ ಅವನಿಗೆ ಒಂಥರ ವಿಶೇಷವಾದ ಹೆಮ್ಮೆ, ಆ ಗೌರವ ಇರುತ್ತೆ ಅವನಿಗೆ, ಹಾಗೂ ಪ್ರತಿಷ್ಠೆ. ಸೊ ತಾನು ಒಂದು ಲೆವೆಲಲ್ಲಿ ಇದೇ ರೀತಿ ಇರಬೇಕು, ಹೀಗಿರಬೇಕು, ಆ ತನ್ನಲ್ಲಿರ್ತಕ್ಕಂತಹ ಆ ಪ್ರತಿಭೆ ವಿಚಾರದಲ್ಲೇ ಆಗಲಿ, ತನ್ನಲ್ಲಿರ್ತಕ್ಕಂಥ ರಿಸೋರ್ಸಸ್ ರಿಲೇಟೆಡಲ್ಲೇ ಆಗಲಿ, ತನ್ನ ಕುಟುಂಬದ ಬಗ್ಗೆ ಆಗಲಿ, ತನ್ನ ಮನೆಯವರ ಬಗ್ಗೆ ಆಗಲಿ, ತನ್ನ ಹೆಂಡತಿ ಬಗ್ಗೆ ಆಗಲಿ, ವಿಶೇಷವಾಗಿ ಅವನಿಗೆ ಒಂದು ಅಭಿಮಾನ ಇರುತ್ತೆ. ಅದರ ಕಾರಕ ಬಂದು ಪ್ರತಿಬಿಂಬಿಸೋನು ಅಂದರೆ ಈ ಇವುಗಳೆಲ್ಲದರ ಕಾರಕ ಬಂದು ಶುಕ್ರ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಹಾಗೆ ಒಂಬತ್ತನೇ ಪಾಯಿಂಟು, ನಮಗೆ ನಮ್ಮ ಕುಟುಂಬದ ಬಗ್ಗೆ ಮತ್ತು ಸಂಗಾತಿ ಹಾಗೂ ಕೆಲಸದಲ್ಲಿ ಪಾಲುದಾರರ ಬಗ್ಗೆ ಗೌರವವಿರುವುದು. ಅಂದರೆ ನಮ್ಮ ಕುಟುಂಬದಲ್ಲಿ ನಾವು ಎಷ್ಟು ಮಟ್ಟಿಗೆ ಒಗ್ಗಟ್ಟಾಗಿದ್ದೀವಿ, ಎಷ್ಟು ಮಟ್ಟಿಗೆ ನಮ್ಮ ಕುಟುಂಬದವರು ನನಗೆ ಸಹಾಯ ಮಾಡ್ತಾರೆ ಅಥವಾ ನಾನು ಅವ್ರಿಗೆ ಹೇಗೆ ಸಹಾಯ ಮಾಡ್ತೀನಿ, ಎಷ್ಟು ಸುಂದರವಾಗಿದೆ ನನ್ನ ಕುಟುಂಬ ಅನ್ನೋದ್ರ ಬಗ್ಗೆ ಒಂದು ಗೌರವ, ಒಂದು ಅತಿಯಾದ ಹೆಮ್ಮೆ ಇರುತ್ತೆ ಅವರಿಗೆ. ಹಾಗೆ ತನ್ನ ಸಂಗಾತಿ, ಬಾಳ ಸಂಗಾತಿ, ಗಂಡಾಗಲಿ ಹೆಣ್ಣಾಗಲಿ, ಆ ವ್ಯಕ್ತಿಯ ಮೇಲೆ ಅವ್ರಿಗೊಂದು ಪೊಸೆಸಿವ್ನೆಸ್ ಆಗಲಿ ಅಥವಾ ಒಂದು ಗೌರವ ಆಗಲಿ, ನನ್ನಲ್ಲಿರ್ತಕ್ಕಂಥ ಇಂಥ ಒಬ್ಬ ಒಳ್ಳೆ ವ್ಯಕ್ತಿ, ಇಂಥ ಎಲ್ಲ ರಿಸೋರ್ಸ್ಫುಲ್ ವ್ಯಕ್ತಿ ನನ್ನ ಜೊತೆಯಲ್ಲಿ ಇದ್ದಾರೆ ಅನ್ನೋದಕ್ಕೆ ಒಂದು ಆ ಪ್ರತಿಷ್ಠೆ ಅವರಲ್ಲಿರತ್ತೆ. ಹೇಳ್ಕೊಳ್ತಾರೆ, ನಮ್ಮ ನನ್ನ ಕುಟುಂಬ ಹೀಗೆ, ಅಥವಾ ನನ್ನ ವೈಫ್ ಹೀಗೆ, ನನ್ನ ಗಂಡ ಹೀಗೆ, ಅವ್ರ ಫ್ಯಾಮಿಲಿ ಹೀಗೆ ಹೇಳ್ಕೊಳ್ತಾರೆ. ಇದರಿಂದ ನಮಗೆ ಗೌರವ ಮತ್ತು ಮರ್ಯಾದೆ ಸಿಗುವುದು. ಸೊ ಒಳ್ಳೆ ಕುಟುಂಬ, ಒಳ್ಳೆ ಹೆಂಡತಿ, ಒಳ್ಳೆ ಸಂಸಾರ ಇದ್ದಾಗ ನಮಗೆ ಒಂದು ಹೆಮ್ಮೆನೇ ಇರುತ್ತೆ, ಅದರಿಂದ ನಮಗೆ ಗೌರವನೂ ಸಿಗುತ್ತೆ. ಕೆಲವೊಮ್ಮೆ ಇವರುಗಳಿಂದಲೇ ಅಗೌರವ ಮತ್ತು ಮರ್ಯಾದೆ ಹಾಳಾಗುವುದು. ಕೆಲವೊಂದು ಸಂಸಾರದಲ್ಲಿ ನೋಡಿ ನೀವು, ಆ ವ್ಯಕ್ತಿ ಆ ಸಂಸಾರಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ, ತಮ್ಮನ್ನೇ ತೆಯ್ತಾರೆ, ಹಗಲು ರಾತ್ರಿಯಿಂದ ದುಡಿತಾರೆ, ಆದರೂ ಕೂಡ ಆ ಕುಟುಂಬದಲ್ಲಿ ಆ ವ್ಯಕ್ತಿಗೆ ಮರ್ಯಾದೆ ಇರೋದಿಲ್ಲ. ಎಲ್ಲರೂ ಅವರನ್ನು ಎನ್ಕ್ಯಾಶ್ ಮಾಡ್ಕೋತಿರ್ತಾರೆ, ಅವ್ರಿಗೂ ಗೊತ್ತಿರುತ್ತೆ ಈ ವ್ಯಕ್ತಿ ಒಂದು ದಿವಸ ಮಲಗಿದ್ರೆ ನಡೆಯಲ್ಲ ಅನ್ನೋದು ಗೊತ್ತಿರುತ್ತೆ, ಬಟ್ ಆದರೂ ಆ ವ್ಯಕ್ತಿಯನ್ನೇ ತೆಗಳ್ತಾರೆ ಆ ರೀತಿ. ಹಾಗೆ ಕೆಲಸದಲ್ಲೂ ಅಷ್ಟೆ, ಪಾರ್ಟ್ನರ್ಶಿಪ್ ಅಲ್ಲೂ ಅಷ್ಟೆ, ಹೆಂಡತಿ ವಿಚಾರದಲ್ಲೂ ಅಷ್ಟೇನೆ ಅಥವಾ ಗಂಡನ ವಿಚಾರದಲ್ಲೂ ಅಷ್ಟೇ, ಪಾರ್ಟ್ನರ್ಶಿಪ್ ಸಂಗಾತಿ ವಿಚಾರದಲ್ಲೇ ಆಗಲಿ ಅಥವಾ ಕೆಲಸದಲ್ಲಿ ಪಾರ್ಟ್ನರ್ಶಿಪ್ ವಿಚಾರದಲ್ಲೇ ಆಗಲಿ, ಎಲ್ಲ ಕೆಲಸ ಮಾಡ್ತಾನೆ ಇರ್ತೀರಿ ಆಫೀಸಲ್ಲಿ, ನಿಮ್ದೊಂದು ಸ್ಪೆಷಲೈಸೇಷನ್ ಇರುತ್ತೆ, ಆದರೂ ಕೂಡ ನಿಮಗಲ್ಲಿ ಒಂದು ಸ್ಥಾನಮಾನ ಗೌರವಗಳು ಸಿಗ್ತಾ ಇರೋದಿಲ್ಲ, ಅಥವಾ ನಿಮ್ಮನ್ನು ಬಳಸ್ಕೊಳ್ತಾರೆ ಬಟ್ ಕೊನೆಗೆ ನಿಮ್ಮನ್ನೇನು ನಿಮ್ಮನ್ನೇನು ಅಲ್ಲಿಂದ ಹೊರಗಡೆ ಹಾಕೋ ಸಾಧ್ಯತೆಗಳಿರುತ್ತೆ. ಸೊ ಅದರಿಂದ ಅವಮರ್ಯಾದೆ ಆಗೋದಾಗಲಿ, ಅಗೌರವ ಆಗೋದಾಗಲಿ ನಿಮಗೆ ನಡೀತಾ ಇರುತ್ತೆ. ಸೊ ಶುಕ್ರನಿಂದಾನೇ ಗೌರವನೂ ಸಿಗುತ್ತೆ, ಅಗೌರವನೂ ಸಿಗುತ್ತೆ. ನೆಕ್ಸ್ಟ್ ಹತ್ತು, ಜಾತಕದಲ್ಲಿ ಶುಕ್ರನು ಚೆನ್ನಾಗಿರುವುದಿಲ್ಲವೋ ಅವರಲ್ಲಿ ಹೆಮ್ಮೆ ಗೌರವವಿರುವುದಿಲ್ಲ, ಅಂಥವರಲ್ಲಿ ಆತ್ಮಗೌರವವಿರುವುದಿಲ್ಲ. ಅಂದರೆ ಈಗ ನಾನು ಮೊದಲನೇ ಪಾಯಿಂಟ್ ಹೇಳಿದ ಕಂಟಿನ್ಯೂಷನ್ ಅಂದರೆ, ಗೌರವ ಸಿಗಬೇಕು ಅಂದರೆ ಶುಕ್ರ ಚೆನ್ನಾಗಿರಬೇಕು. ಶುಕ್ರ ಚೆನ್ನಾಗಿರಬೇಕು ಅಂದರೆ ಹೇಗೆ? ಒಂದು, ಶುಕ್ರ ಪವರ್ಫುಲ್ ಆಗಿರಬೇಕು, ಅಂದರೆ ತನ್ನ ಮೂಲ ತ್ರಿಕೋನ ಸ್ಥಾನದಲ್ಲಿರೋದಾಗಲಿ, ತನ್ನದೇ ಮನೆಯಲ್ಲಿದ್ದು ಶುಭ ಮನೆಗಳಲ್ಲಿರೋದು, 6, 8, 12 ಇಲ್ಲದೇನೆ ಕೇಂದ್ರ ತ್ರಿಕೋನದಲ್ಲಿ ಇದ್ದಾಗ ಅಂತ ಅರ್ಥ. ಆ ಕೇಂದ್ರ ತ್ರಿಕೋನದಲ್ಲೇ ತನ್ನ ಮೂಲ ತ್ರಿಕೋನ ತುಲಾ ರಾಶಿ ಬಂತು ಅಂದರೆ ಅಲ್ಲೇ ಶುಕ್ರ ಇದ್ರೆ ಇನ್ನೂ ಪವರ್ಫುಲ್ ಆಗಿರ್ತಾನೆ, ಅಥವಾ ಅವನು
ಉಚ್ಚ ಮೀನದಲ್ಲಿದ್ದಾಗ ಆ ಕೇಂದ್ರ ತ್ರಿಕೋನದಲ್ಲಿ ಮೀನ ರಾಶಿ ಬಂದು ಅವನಲ್ಲಿ ಉಚ್ಚ ಉಚ್ಚನಾಗಿದ್ರೆ ಹಾಗೆ ಅಥವಾ ನಾಲ್ಕನೇ ಮನೆಯಲ್ಲಿ ಅವನು ದಿಗ್ಬಲಿ ಆಗ್ತಾನೆ ದಿಗ್ಬಲಿ ಆದಾಗ ಸೊ ಅವನಲ್ಲಿ ವಿಶೇಷವಾದ ಒಂದು ಪವರ್ ಇರುತ್ತೆ ಅಂತ ಸಂದರ್ಭದಲ್ಲಿ ನೀವು ಒಂದು ಬಟ್ಟೆ ಖರೀದಿ ಮಾಡಕ ಹೋದ್ರೂ ಕೂಡ ನಿಮಗೆ ಒಂದರ ಬ್ರ್ಯಾಂಡೆಡ್ ಬೇಕು ಅನ್ನೋದು ಒಂದಿರುತ್ತೆ ನನಗೆ ಇಂತ ಒಂದು ಲೆವೆಲ್ ಇಂತ ಬ್ರ್ಯಾಂಡೇ ಬೇಕು ಅದಕ್ಕಿಂತ ಕೆಳಗಡೆ ನಾನು ಹಾಕೋದಿಲ್ಲ ಅಂತ ಹೇಳ್ತಾರೆ ಊಟದಲ್ಲಿ ಆಗಲಿ ನನಗೆ ಇಂತ ರುಚಿನೇ ಬೇಕು ನನಗೆ ಬೇರೆ ಬೇಡ ಅಂತ ಹೇಳ್ತಾರೆ ಅಂದ್ರೆ ಶುಕ್ರ ತುಂಬಾ ಚೆನ್ನಾಗಿದ್ದವರು ಅವರು ವೆರಿ ಸೆಲೆಕ್ಟಿವ್ ಆಗಿರ್ತಾರೆ ತನ್ನದೇ ಆದ ಒಂದು ಲೆವೆಲ್ ಅನ್ನು ಮೇಂಟೈನ್ ಮಾಡ್ತಾರೆ ಅಂತ ಅರ್ಥ ಆತ್ಮವಿಶ್ವಾಸ ಆತ್ಮಗೌರವ ನನ್ನ ಕ್ವಾಲಿಟಿ ಹೀಗೆ ನನ್ನನ್ನು ಇದೇ ರೀತಿ ಟ್ರೀಟ್ ಮಾಡಬೇಕನ್ನೋ ಮನೋಭಾವ ಅದೇ ಈ ಶುಕ್ರ ಹಾಳಾಗಿದ್ರೆ ನೀಚನಾಗಿದ್ರೆ ಅಸ್ತನಾಗಿದ್ರೆ ಆರು ಎಂಟರಲ್ಲಿದ್ದರೆ ಹನ್ನೆರಡರಲ್ಲಿ ಯಾಕೆ ನಾನು ಕನ್ಸಿಡರ್ ಮಾಡಲಿಲ್ಲ ಅಂದರೆ ಕಾಲಪುರುಷನ ಕುಂಡಲಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಉಚ್ಚನಾಗ್ತಾನೆ ಆದ್ದರಿಂದ ಸೊ ಆರು ಎಂಟು ಹನ್ನೆರಡರಲ್ಲಿದ್ದರೆ ಬಹಳ ಅಶುಭ ಗ್ರಹಗಳ ಜೊತೆಗೆ ಸೇರಿದ್ರೆ ಶುಭ ಗ್ರಹಗಳ ಯುತಿ ಇಲ್ಲದೆ ಇದ್ದಾಗ ದೃಷ್ಟಿ ಇಲ್ಲದೆ ಇದ್ದಾಗ ಅವಾಗ ಏನಾಗತ್ತೆ ಶುಕ್ರನ ಪವರ್ ಕಡಿಮೆ ಆಗತ್ತೆ ದಿಗ್ಬಲಹೀನನಾದಾಗ ಹತ್ತನೇ ಮನೆಯಲ್ಲಿ ಆಗ ಅಂತ ವ್ಯಕ್ತಿ ಹಳೆ ಬಟ್ಟೆ ಕೊಟ್ಟರು ಅದನ್ನೇ ಹಾಕೋತಾನೆ ಯಾವುದೋ ಉಳಿದಿರೋ ಫುಡ್ ಕೊಟ್ಟರು ಆ ಪರವಾಗಿಲ್ಲ ಅಂತ ತಿಂತಾನೆ ಅವನಿಗೆ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಇರೋದಿಲ್ಲ ಅಥವಾ ತನ್ನದೇ ಆದ ಒಂದು ಲಿಮಿಟ್ ಇರೋದಿಲ್ಲ ಅಯ್ಯೋ ಏನು ಕೊಟ್ಟರು ಪರವಾಗಿಲ್ಲ ಯಾರು ಬೈದರೂ ಬೈಸ್ಕೋತಾನೆ ಯಾರು ಅಂದ್ರು ಅನ್ನಿಸ್ಕೋತಾನೆ ಯಾರು ಅವನಿಗೆ ಅವಹೇಳನ ಮಾಡಿದ್ರು ಕೂಡ ಏನು ಮಾಡೋಕ್ಕಾಗಲ್ಲ ನನ್ನ ಹಣೆ ಬರೋಣ ಇಷ್ಟು ಅಂದ್ಕೊಂಡು ಹೋಗ್ತಾನೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ನೆಕ್ಸ್ಟ್ ಶುಕ್ರನು ಕೊಲ್ಲುವುದರಲ್ಲಿ ನಂಬಿಕೆ ಇಡುವನು ಮತ್ತು ಎಲ್ಲರಲ್ಲೂ ಸಮಾನತೆಯನ್ನು ಬಯಸುವನು ಸೊ ಮೊದಲು ನಾನು ಹೇಳಿದ ಸ್ಟೋರಿಯಲ್ಲಿ ಬಂದಿರೋ ಹಾಗೆ ಶುಕ್ರನು ಎಲ್ಲರಲ್ಲೂ ಸಮಾನತೆಯನ್ನು ನೋಡೋದಕ್ಕೆ ಇಷ್ಟಪಡ್ತಾನೆ ಮೇಲು ಕೀಳನ್ನು ಇಷ್ಟಪಡೋದಿಲ್ಲ ಅವರ ಯೋಗ್ಯತೆಗೆ ತಕ್ಕಂಥ ಪೊಸಿಷನ್ ಅವರಿಗೆ ಸಿಗಬೇಕು ಅವ್ರ ಯೋಗ್ಯತೆ ಇದ್ದರೂ ಕೂಡ ಆ ಪೊಸಿಷನ್ ಸಿಗಲಿಲ್ಲ ಅಂದರೆ ಇವನು ಸಹಿಸ್ಕೊಳ್ಳೋದಿಲ್ಲ ಆದ್ದರಿಂದಾನೆ ಪರಶುರಾಮರು 21 ಸರಿ ದೇಶವನ್ನು ಪರ್ಯಟನೆ ಮಾಡಿ ಕ್ಷತ್ರಿಯರನ್ನು ಕೊಂದಿತ್ತು ಈ ವಿಚಾರ ನಿಮಗೆ ಮೊದಲೇ ನಾನು ಹೇಳಿ ಅಲ್ಲೊಂದು ಒಂದು ತಪ್ಪಾಗಿತ್ತು ನನ್ನ ಕಡೆಯಿಂದ ಅವರ ತಂದೆ ತಾಯಿ ವಿಚಾರದಲ್ಲಿ ಒಂದು ಸಣ್ಣ ತಪ್ಪಾಗಿತ್ತು ಅದನ್ನು ಖಂಡಿತ ಸರಿ ಮಾಡ್ಕೊಳ್ಳಿ ಹಾಗೇನೆ ಮುಂದೆ ಪಾಯಿಂಟ್ ಜಾತಕದಲ್ಲಿ ಶುಕ್ರನು ಚೆನ್ನಾಗಿಲ್ಲದಿರುವನು ಅವರಲ್ಲಿ ಹೆಮ್ಮೆ ಗೌರವ ಇರುವುದಿಲ್ಲಂಥವರಲ್ಲಿ ಇದು ರಿಪೀಟ್ ಆಗಿದೆ ಓಕೆ 13 ಎರಡನೇ ಮನೆಯ ಎಲ್ಲ ವಿಚಾರಗಳು ಗೌರವದಿಂದ ಹೆಮ್ಮೆಯಿಂದ ಬರುವುದು ಗೌರವದಿಂದ ಹೆಮ್ಮೆಯಿಂದ ಬರುವುದು ಅಂದರೆ ಏನು ಅಂದರೆ ಎರಡನೇ ಮನೆ ವಿಚಾರಗಳು ನೀವು ಎಷ್ಟೋ ಸರಿ ನೋಡಿರ್ತೀರ ನಿಮ್ಮ ಸ್ನೇಹಿತರಿಗೆ ನೀವು ಯಾರಿಗಾದರೂ ಸಾಲ ಕೊಡಿಸೋದ್ರಲ್ಲಾಗಲಿ ಅಥವಾ ಏನಾದರೂ ಒಬ್ಬರನ್ನ ನೀವು ರೆಫರ್ ಮಾಡೋವಾಗಲಿ ಆಯ್ತಾ ಕೆಲವೊಮ್ಮೆ ಯಾವುದಾದ್ರೂ ವಿಚಾರದಲ್ಲಿ ನಾವು ನಾಲಿಗೆಯ ಮೇಲೆ ನಂಬಿಕೆಯನ್ನು ಇಟ್ಟು ಮಾತನಾಡ್ತೀವಿ ಅವನು ಹೇಳದ್ನಲ್ಲ ಮುಗೀತು ಅವನ ನಾಲಿಗೆಗೆ ಅಷ್ಟು ಬೆಲೆ ಇದೆ ಕೆಲವೊಂದು ಹಿಂದೆ ಅಥವಾ ಇವಾಗಲೂ ಕೆಲವೊಂದು ಊರುಗಳಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ನಡೆಯುತ್ತೆ ಮೀಸೆಗೆ ತುಂಬಾನೇ ಗೌರವ ಇರುತ್ತೆ ನಾನು ಹೇಳಿದ್ದಾಗಲಿಲ್ಲ ಅಂದ್ರೆ ನಾನು ಮೀಸೆ ಬಳಸ್ಬಿಡ್ತೀನಿ ಮೀಸೆ ಒತ್ತೆ ಇಟ್ಟಂಗೆ ಅಂದರೆ ಎರಡನೇ ಮನೆ ನಾಲಿಗೇನು ಬರುತ್ತೆ ಮುಖವನ್ನು ಬಿಂಬಿಸೋದ್ರಿಂದ ಅಲ್ಲಿ ನಾವು ಒಳ್ಳೆಯದನ್ನು ಮಾತಾಡಬೇಕಾಗತ್ತೆ ಒಳ್ಳೆಯದನ್ನು ಮಾತಾಡಿದಾಗ
ನಮಗೆ ಗೌರವ ತುಂಬ ಹೆಚ್ಚುತ್ತೆ ಹಾಗೆ ನಂಬಿಕೆ ನಾಲಿಗೆಯ ಮೇಲೆ ನಂಬಿಕೆ ಅಂದ್ರೆ ನಾಲಿಗೆಯ ನಂಬಿಕೆ ಅಂದ್ರೆ ಆ ವ್ಯಕ್ತಿಯ ಮೇಲೆ ಇರತಕ್ಕಂತ ನಂಬಿಕೆಗೆ ನಾಲಿಗೆ ನಾನು ಹೇಳಿದ್ನಲ್ಲ ಮುಗಿತು ಅದು ಏನೇ ಆಗಲಿ ನಾನು ಹೇಳಿದ ಮೇಲೆ ಬರೆದು ಕೊಟ್ಟಂಗೆ ಅದು ಏನೇ ಆಗಲಿ ನಾನು ಅದನ್ನ ನಡೆಸಿಕೊಡ್ತೀನಿ ಅನ್ನೋ ಒಂದು ಮಾತು ಆದ್ರಿಂದ ಎರಡನೇ ಮನೆಯಲ್ಲಿ ಎಲ್ಲಾ ವಿಚಾರಗಳು ಗೌರವದಿಂದ ಹೆಮ್ಮೆಯಿಂದ ಕೂಡಿರುತ್ತದೆ ಐದನೇ ಮನೆಯಿಂದ ಮರ್ಯಾದೆ ಮತ್ತು ಗೌರವವನ್ನು ನೋಡುವುದು ಅಂದ್ರೆ ಎರಡನೇ ಮನೆಯಿಂದ ಮಾತ್ರ ಗೌರವದ ವಿಚಾರ ಅಲ್ಲ ಐದನೇ ಮನೆಯಿಂದ ಕೂಡ ನೋಡಬಹುದು ಯಾಕೆಂದ್ರೆ ಐದನೇ ಮನೆ ನಿಮ್ಮ ಪೊಸಿಷನ್ ನಿಮಗೆ ಸಿಗುವಂತ ಮಾನ ಸನ್ಮಾನಗಳು ನೇಮ್ ಅಂಡ್ ಫೇಮ್ ಗೌರವ ಇದನ್ನ ನಾವು ಐದನೇ ಮನೆಯಿಂದ ಕೂಡ ನೋಡಬಹುದು ನೋಡಬೇಕು ಐದನೇ ಮನೆಯ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಎರಡನೇ ಮನೆಯಲ್ಲಿ ಇರುತ್ತದೆ ಅಂದ್ರೆ ಐದನೇ ಮನೆಯಲ್ಲಿ ಬರತಕ್ಕಂತ ಸಮಸ್ಯೆಗಳಿಗೆ ಪರಿಹಾರ ಎರಡನೇ ಮನೆಯಲ್ಲಿ ಸಿಗುತ್ತೆ ಅಂತ ಇದರ ಅರ್ಥ ಏನು ಅಂದ್ರೆ ಐದನೇ ಮನೆ ಹೊಟ್ಟೆ ಭಾಗವನ್ನು ಸೂಚಿಸುತ್ತೆ ನಮ್ಮ ಹೊಟ್ಟೆಗೆ ಸಂಬಂಧಿತವಾದ ಸಮಸ್ಯೆಗಳಿಗೆ ಮೂಲ ಬಂದು ಎರಡನೇ ಮನೆಯಿಂದ ನಾವು ಸರಿ ಮಾಡ್ಕೋಬಹುದು ಅದು ಹೇಗೆ ಅಂದ್ರೆ ಎರಡನೇ ಮನೆ ಬಾಯಿ ಆಹಾರ ನಾನು ಮೊದಲೇ ಹೇಳಿದಿನಲ್ಲ ಕಾರಕಗಳನ್ನು ಸೋ ಆಹಾರವನ್ನ ನಾವು ಕಂಟ್ರೋಲ್ ಮಾಡಿ ಏನು ತಿನ್ನಬೇಕು ಏನು ತಿನ್ನಬಾರದು ಅನ್ನೋದನ್ನ ನಾವು ಡಿಸೈಡ್ ಮಾಡಿ ಮಿತವಾಗಿ ಹಿತವಾಗಿ ತಿಂದ್ರೆ ನಮ್ಮ ಹೊಟ್ಟೆ ಸರಿ ಇರುತ್ತೆ ಯಾರಿಗೆ ಡೈಜೆಷನ್ ಲೋ ಇರುತ್ತೋ ಜೀರ್ಣಕ್ರಿಯೆ ಕಡಿಮೆ ಇರುತ್ತೋ ಅಂತವರು ತುಂಬಾ ತಿಂದ್ರೆ ಹೊಟ್ಟೆ ಮೇಲೆ ಪ್ರೆಷರ್ ಬೀಳುತ್ತೆ ಇಂಡೈಜೆಷನ್ ಆಗುತ್ತೆ ಜೀರ್ಣಕ್ರಿಯೆ ಸರಿಯಾಗಿ ಆಗದೆ ಗ್ಯಾಸ್ ಉತ್ಪತ್ತಿಯಾಗಿ ಹೊಟ್ಟೆ ಉಬ್ಬರಿಸುತ್ತೆ ಹೊಟ್ಟೆ ನೋವು ಬರುತ್ತೆ ಸಾಕಷ್ಟು ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗುತ್ತೆ ದೇಹದಲ್ಲಿ ಗಾಳಿ ಹಬ್ಬಿ ಕ್ಯಾಚಸ್ ಆಗುತ್ತೆ ಸಾಕಷ್ಟು ಹೊಟ್ಟೆ ಸಮಸ್ಯೆ ಬರುತ್ತೆ ಸೋ ಆದ್ದರಿಂದ ಎರಡನೇ ಮನೆಯನ್ನು ನೀವು ಕಂಟ್ರೋಲ್ ನಲ್ಲಿ ಇಟ್ಕೊಂಡ್ರೆ ನಿಮ್ಮ ಐದನೇ ಮನೆ ಹೊಟ್ಟೆ ಭಾಗ ಕೂಡ ಸರಿ ಇರುತ್ತೆ ಸೋ ನಮ್ಮ ಹೊಟ್ಟೆ ಪದೇ ಪದೇ ಕೆಡತಾ ಇದೆ ಅಂದ್ರೆ ಮೊದಲು ನಾವು ನೋಡಬೇಕಾಗಿರೋದೇನು ನಾವು ಯಾವ ಆಹಾರವನ್ನು ಸೇವಿಸ್ತಾ ಇದ್ದೀವಿ ಏನು ತಿಂತಾ ಇದ್ದೀವಿ ನಾವು ಡ್ರಿಂಕ್ಸ್ ಮಾಡ್ತಾ ಇದ್ರೆ ಮದ್ಯಪಾನವನ್ನು ನಾವು ಕುಡಿತಾ ಇದ್ರೆ ನಮ್ಮ ಲಿವರ್ಗಳು ಡ್ಯಾಮೇಜ್ ಆಗೋದು ಸಹಜ ಹೊಟ್ಟೆಗೆ ಸಂಬಂಧ ಅಲ್ವಾ ಸೊ ಆದ್ದರಿಂದ ನಾವೇನು ತಿಂತೀವಿ ಅನ್ನೋದು ಎರಡನೇ ಮನೆ ಐದನೇ ಮನೆಯ ಮೇಲೆ ರಿಸಲ್ಟ್ ಅನ್ನು ಕೊಡುತ್ತೆ ಓಕೆ ಎರಡನೇ ಮನೆಯ ಸಂಬಂಧ ಯಾವುದಾದ್ರೂ ರೀತಿಯಲ್ಲಿ ರಾಹು ಜೊತೆ ಇದ್ದರೆ ಜಾತಕರು ಕಣ್ಣು ಮುಚ್ಚಿ ಮಾತಾಡುವರು ಕಾರಣ ಎರಡನೇ ಮನೆಯನ್ನು ರಾಹು ಕಂಟ್ರೋಲ್ ಮಾಡುತ್ತಿರುವನು ರಾಹುವಿಗೆ ಕಾಣುವುದಿಲ್ಲ ರಾಹು ಕತ್ತಲೆಯ ಕಾರಕ ಅಂಥವರು ಕಣ್ಣು ಮುಚ್ಚಿ ಮಾತಾಡುವಾಗ ತನ್ನ ಸಬ್ಕಾನ್ಶಿಯಸ್ ಬ್ರೈನ್ನಿಂದ ಮಾತಾಡುವರು ಅಂದರೆ ರಾಹು ಎರಡನೇ ಮನೆಯ ಸಂಬಂಧ ಯಾವುದಾದ್ರೂ ರೀತಿಯಲ್ಲಿ ಅಂದರೆ ಎರಡನೇ ಮನೆಯಲ್ಲೇ ಕೂತಿರಲಿ ಅಥವಾ ಎರಡನೇ ಮನೆಯ ಅಧಿಪತಿಯ ಜೊತೆ ಬೇರೆ ಯಾವುದಾದ್ರೂ ಮನೆಯಲ್ಲಿರಲಿ ಅಥವಾ ಆಪೋಸಿಟ್ ಎಂಟನೇ ಮನೆಯಲ್ಲಿ ಕೂತು ಅಥವಾ ಬೇರೆ ಮನೆಯಲ್ಲಿ ಕೂತು ಎರಡನೇ ಮನೆಯ ವೀಕ್ಷಣೆ ಮಾಡಿದ್ರೆ ರಾಹುಗೆ ಐದು ಏಳು ಒಂಬತ್ತನೇ ದೃಷ್ಟಿ ಮೂರು ದೃಷ್ಟಿಗಳಿರೋದ್ರಿಂದ ಈ ಮೂರು ದೃಷ್ಟಿಗಳಲ್ಲಿ ಯಾವುದಾದ್ರೂ ಒಂದು ದೃಷ್ಟಿ ಎರಡನೇ ಮನೆ ಮೇಲೆ ಬಿದ್ದಾಗ ಆಗಲಿ ಅಥವಾ ಅದರ ಅಧಿಪತಿ ಜೊತೆಯಲ್ಲಿ ಕೂತಿರ್ತಕ್ಕಂಥದ್ದಾಗಲಿ ಅಥವಾ ಅಧಿಪತಿಯನ್ನ ನೋಡಿದ್ರು ಕೂಡ ವೀಕ್ಷಣೆ ಮಾಡಿದ್ರು ಕೂಡ ಈ ಎಲ್ಲ ಕಾಂಬಿನೇಷನ್ನಲ್ಲಿ ಎರಡನೇ ಮನೆಯ ಸಂಬಂಧ ರಾಹುವಿಗೆ ಬರುತ್ತೆ ಆ ರೀತಿ ಬಂದಾಗ ಜಾತಕರು ಮಾತನಾಡುವಾಗ ಕೆಲವೊಮ್ಮೆ ಕಣ್ಣು ಮುಚ್ಚಿ ಮಾತನಾಡ್ತಾರೆ ಯಾಕೆ ಅಂದ್ರೆ ರಾಹು ಹೆಚ್ಚಾಗಿ ತನ್ನ ಸಬ್ಕಾನ್ಶಿಯಸ್ ಬ್ರೈನಿಂದ ಮಾತನಾಡ್ತಾನೆ ಹಾಗೂ ರಾಹು ಕತ್ತಲೆಯ ಕಾರಕ ಅವನು ಕತ್ತಲೆಯನ್ನ ಪ್ರತಿಬಿಂಬಿಸ್ತಾನೆ ಆದ್ದರಿಂದ ಅವನು ಕಣ್ಣು ಮುಚ್ಚಿ ಮಾತನಾಡ್ತಾನೆ ಹಾಗೆ ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಎರಡನೇ ಮನೆಯ ಸಂಬಂಧ ರಾಹು ಜೊತೆ ಇದ್ದರೆ ಜಾತಕರು ಒಳ್ಳೆಯ ಭವಿಷ್ಯ ನುಡಿಯಲು ಬಹಳ ಸಹಾಯ ಮಾಡುವನು ಅಂದ್ರೆ ರಾಹು ಒಳ್ಳೆಯ ಚಾಣಾಕ್ಷತನದಲ್ಲಿ ಮಾತನಾಡುವಂತಹ ಒಂದು ಗ್ರಹ ಅವನ ರಾಹುವಿನ ವಿಶೇಷವಾದ ಸ್ಪೆಷಾಲಿಟಿ ಏನು ಅಂದ್ರೆ ಅವನು ತುಂಬಾ ಡಿಪ್ಲೊಮೆಟಿಕ್ ಆಗಿ ಮಾತಾಡ್ತಾನೆ ಯಾರನ್ನ ಬೇಕಿದ್ರೂ ಕನ್ವಿನ್ಸ್ ಮಾಡುವಂತಹ ಶಕ್ತಿ ವಾಕ್ ಚಾತುರ್ಯ ರಾಹುವಿನಲ್ಲಿದೆ ಆದ್ದರಿಂದ
ಎರಡನೇ ಮನೆಯ ಸಂಬಂಧ ರಾಹುವಿಗೆ ಬಂದರೆ ಆಗ ಅಂತಹ ವ್ಯಕ್ತಿಗಳು ಒಳ್ಳೆಯ ಜ್ಯೋತಿಷಿ ಆಗ್ತಾರೆ ಒಳ್ಳೆ ಭವಿಷ್ಯವನ್ನು ನುಡಿಯೋದಕ್ಕೆ ರಾಹು ತುಂಬಾ ಸಹಾಯ ಮಾಡುತ್ತಾನೆ ಅಂತ ಅರ್ಥ ಆದರೆ ಇಲ್ಲಿ ಇನ್ನೊಂದು ಮಾತನ್ನ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ನೆನಪಿಟ್ಕೊಳ್ಳಿ ಎರಡನೇ ಮನೆಯಲ್ಲಿ ರಾಹು ಇದ್ದವರು ರಾಹು ಸ್ಥಿತವಾಗಿದ್ದರೆ ಎರಡನೇ ಮನೆಯಲ್ಲಿ ಅಂತವರತ್ರ ಯಾವುದೇ ಕಾರಣಕ್ಕೂ ಅವರ ಕೈಯಿಂದ ಸಾಲವನ್ನ ಪಡೆಯಬೇಡಿ ತಗೋಬೇಡಿ ಯಾಕೆ ಅಂದ್ರೆ ಅವರ ಕೈಯಿಂದ ನೀವು ಹಣವನ್ನ ಪಡೆದಿದ್ದೆ ಆಗಲಿ ಏನಾದರೂ ಒಂದು ವಸ್ತುವನ್ನ ಪಡೆದಿದ್ದೆ ಆದರೆ ಅದನ್ನ ನೀವು ಅವರಿಗೆ ಹಿಂದಿರುಗಿಸೋದು ಬಹಳನೇ ಕಷ್ಟವಾಗುತ್ತೆ ಯಾಕೆ ಅಂದ್ರೆ ನಿಮ್ಮ ಜೊತೆಗೆ ರಾಹು ಬಂದಂಗ ಆಗುತ್ತೆ ನೀವು ಅದನ್ನ ವಾಪಸ್ ತೀರಿಸಬೇಕು ಅಂದ್ರೆ ಬಹಳನೇ ಕಷ್ಟಪಡಬೇಕಾಗುತ್ತೆ ಅದು ಅಷ್ಟು ಈಜಿ ಇಲ್ಲ ಎರಡನೇ ಮನೆಯಲ್ಲಿ ಶನಿ ಇದ್ದರೂ ಹಾಗೆ ಆಗುತ್ತೆ ರಾಹು ಇದ್ದರೂ ಹಾಗೆ ಆಗುತ್ತೆ ಆದ್ದರಿಂದ ರಾಹು ಮತ್ತು ಶನಿ ಎರಡನೇ ಮನೆಯಲ್ಲಿ ಇದ್ದವರ ಕೈಯಿಂದ ಹಣವನ್ನು ವಿಶೇಷವಾಗಿ ಸಾಲ ಪಡೆಯಬೇಡಿ ಅದನ್ನ ಹಿಂದಿರುಗಿಸೋದು ಬಹಳಷ್ಟು ಕಷ್ಟಕರ ಸಾಧ್ಯ ಅದರಿಂದ ನೀವು ಉದ್ಧಾರ ಆಗಲಿಕ್ಕೆ ಆಗೋದಿಲ್ಲ ಎಷ್ಟೇ ವರ್ಷ ಆಗಲಿ ನೀ ಇಂದಲ್ಲ ನಾಳೆ ನೀವು ಅವರಿಗೆ ದುಡ್ಡು ವಾಪಸ್ ಕೊಡಲೇಬೇಕು ಆದರೆ ಬಹಳ ಕಷ್ಟವಾಗುತ್ತೆ ಅದರಿಂದ ನೀವು ಉನ್ನತವಾಗಿ ಮೇಲೆ ಏಳೋದಕ್ಕೆ ಆಗೋದಿಲ್ಲ ರಾಹು ಅಥವಾ ಶನಿಯನ್ನು ನೀವು ಜೊತೆಗೆ ಕರ್ಕೊಂಡು ಬಂದಂಗಾಗತ್ತೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಎರಡನೇ ಮನೆಯಲ್ಲಿ ಮಗು ಏನಾದರೂ ಹುಟ್ಟುವಾಗ ಶನಿ ಏನಾದರೂ ಎರಡನೇ ಮನೆಯಲ್ಲಿ ಇದ್ದು ಅಂತ ಮಗು ಆ ಮನೆಯಲ್ಲಿ ಹುಟ್ಟಿತು ಅಂದ್ರೆ ಆ ಹುಟ್ಟಿ ಮೂರು ವರ್ಷಗಳ ಕಾಲ ಆ ತಂದೆ ತಾಯಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಬೇಕಾಗತ್ತೆ ಯಾಕೆಂದ್ರೆ ಆ ಮಗು ಹುಟ್ಟಿದ ಮೇಲೆ ಶನಿ ಮನೆಗೆ ಬಂದ ಹಾಗೆ ಸೊ ಅಲ್ಲಿ ಅವರು ಸಾಕಷ್ಟು ಚಾಲೆಂಜಸ್ಗಳನ್ನು ಅನುಭವಿಸಬೇಕಾಗತ್ತೆ ಫೈನಾನ್ಷಿಯಲ್ ಇರ್ಬೋದು ರಿಲೇಟಿವ್ ಸಂಬಂಧಗಳಲ್ಲಿ ಸಮಸ್ಯೆಗಳಿರ್ಬೋದು ರಿಲೇಟಿವ್ಸ್ಗಳಲ್ಲಿ ಸಂಬಂಧಗಳಲ್ಲಿರ್ಬೋ ಸಮಸ್ಯೆಗಳು ಹುಟ್ಟುವಂಥದ್ದಾಗಿರ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಮನೆಯಲ್ಲೇ ಆ ಗಂಡ ಹೆಂಡತಿ ಮಧ್ಯೆ ಅಣ್ಣ ತಮ್ಮನ ಮಧ್ಯೆ ಅಕ್ಕ ತಂಗಿ ಮಧ್ಯೆ ಅವ್ರ ಮನೆಯಲ್ಲೇ ದೊಡ್ಡ ಪ್ರಾಧಾಂತವೇ ನಡೆಯುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬಂದಿದೆ ಇದನ್ನು ನೀವು ಟೆಸ್ಟ್ ಮಾಡಬಹುದು ಸ್ನೇಹಿತರೆ ನೆಕ್ಸ್ಟ್ ಎರಡನೇ ಮನೆ ಸಂಬಂಧ ಯಾವ್ದಾದ್ರು ರೀತಿಯಲ್ಲಿ ಇದ್ದರೆ ರಾಹು ಜೊತೆ ಕಣ್ಣು ಮುಚ್ಚಿ ಮಾತನಾಡುವರು ಇದಾಯ್ತಲ್ಲ ಈಗ ಸಬ್ ಕಾನ್ಶಿಯಸ್ ಬ್ರೈನ್ ಇಂದ ಮಾತನಾಡುವರು ಶುಕ್ರನು ಡಿ ಎನ್ ಎ ಕಾರಕ ಶುಕ್ರನು ರಾಹು ಜೊತೆ ಬಹಳ ಹತ್ತಿರದ ಡಿಗ್ರಿಯಲ್ಲಿದ್ದಾಗ ಒಂದು ಕ್ರೋಮೋಸೋಮ್ ಇರುವುದಿಲ್ಲ ಆದ್ದರಿಂದ ಡಿ ಎನ್ ಎ ಪೂರ್ಣವಿರುವುದಿಲ್ಲ ಆದ್ದರಿಂದ ಯಾವಾಗಲೂ ವಂಶಾವಳಿಯಲ್ಲಿ ಸಮಸ್ಯೆ ಬಂದರೆ ಅದು ಶುಕ್ರನಿಂದ ಈ ಡಿ ಎನ್ ಎ ವಿಚಾರವಾಗಿ ನೀವು ಸೈನ್ಸ್ ಬಗ್ಗೆ ನಿಮಗೆ ಗೊತ್ತಿದ್ದೇ ಇರುತ್ತೆ ಸೊ ಸುತ್ತಿ ಸುತ್ತಿ ಹೋಗಿ ಮಧ್ಯದಲ್ಲಿ ಏಣಿ ರೀತಿಯಲ್ಲಿ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ತಂತುಗಳನ್ನು ಕನೆಕ್ಟ್ ಆಗಿರುತ್ತೆ ಶುಕ್ರ ವೀರ್ಯವನ್ನ ಪ್ರತಿಬಿಂಬಿಸ್ತಾನೆ ಹಾಗೂ ವಂಶಾವಳಿ ಕಾರಕ ಕೂಡ ಶುಕ್ರನೇ ಸೊ ಈ ಶುಕ್ರ ರಾಹುವಿನ ಜೊತೆಯ ಸಂಬಂಧ ಹತ್ತಿರದ ಡಿಗ್ರಿ ಅಂದ್ರೆ ಏನರ್ಥ ಯಾವುದೇ ಒಂದು ಗ್ರಹ ಬರೀ ಇದು ರಾಹು ಶುಕ್ರನಿಗೆ ಮಾತ್ರ ಅಂತ ಅಪ್ಲೈ ಆಗುತ್ತೆ ಅಂತಲ್ಲ ಯಾವುದೇ ಒಂದು ಗ್ರಹದ ಸಂಯೋಗ ಒಂದರ ಜೊತೆಗೆ ಒಂದಿದ್ದಾಗ ನಾವು ಬೈ ಡಿಫಾಲ್ಟ್ ಇವನ್ ಜೊತೆಯಲ್ಲಿ ನೀನು ಇರೋದ್ರಿಂದ ಒಂದು ಗ್ರಹ ಇನ್ನೊಂದು ಗ್ರಹದ ಜೊತೆಯಲ್ಲಿ ಇರೋದ್ರಿಂದ ಅದನ್ನು ಸೇರಿ ನಾವು ಫಲವನ್ನು ಹೇಳ್ಬಿಡ್ತೀವಿ ಆದರೆ ಸ್ವಲ್ಪ ವ್ಯವಧಾನದಲ್ಲಿ ಅದನ್ನು ನೋಡಬೇಕು ಡಿಗ್ರಿ ವೈಸ್ ನೋಡಬೇಕು ಡಿಗ್ರಿ ವೈಸ್ ಮೂರು ಡಿಗ್ರಿ ಒಳಗಡೆಗೆ ಮ್ಯಾಕ್ಸಿಮಮ್ ತ್ರೀ ಡಿಗ್ರಿವರೆಗೂ ಇದ್ರೆ ಎರಡರದ ಡಿಫ್ರೆನ್ಸ್ ಎರಡು ಗ್ರಹದ ಡಿಫ್ರೆನ್ಸು ಅಲ್ಲಿ ಆ ಗ್ರಹಗಳ ಫಲ ತುಂಬ ಸ್ಟ್ರಾಂಗ್ ಆಗಿ ಪವರ್ಫುಲ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಾನು ಮುಂಚೆ ಹೇಳಿದ ಹಾಗೆ ಮಂಗಳ ಮತ್ತು ರಾಹು ಮೂರು ಡಿಗ್ರಿ ಅಂತರದಲ್ಲೇ ಇದ್ರೆ ಕ್ಯಾನ್ಸರ್ ಆಗಲಿ ಟ್ಯೂಮರ್ ಆಗಲಿ ತರುತ್ತೆ ಅದೇ ತುಂಬ ದೂರ 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 ಹೋಗ್ತಾ ಹೋದರೆ ಹತ್ತು ಹನ್ನೆರಡು ಹದಿನೈದು ಇಪ್ಪತ್ತು ಇಪ್ಪತ್ತೆಂಟು ಡಿಗ್ರಿ ಮೂವತ್ತು ಡಿಗ್ರಿ ಆ ರೀತಿ ದೂರ ದೂರ ಹೋಗ್ಲಿಕ್ಕೆ ಶುರು ಆಯಿತು ಅಂದರೆ ಅದರದ್ದು ಎಫೆಕ್ಟ್ ಅಷ್ಟೊಂದು ಇರೋದಿಲ್ಲ ಅಲ್ಲಿ ಕ್ಯಾನ್ಸರ್ನಾಗಲಿ ಟ್ಯೂಮರ್ನಾಗಲಿ ಅವನು ತರೋದಿಲ್ಲ ಮೂರು ಡಿಗ್ರಿಗಿಂತ ಹೆಚ್ಚು ದೂರ ಹೋದಷ್ಟು ಅದರ ಪವರ್ ಕಡಿಮೆ ಆಗ್ತಾ ಬರುತ್ತೆ ಅದೇ ರೀತಿ ಇಲ್ಲೂ ಕೂಡ ಶುಕ್ರ ರಾಹು ಮೂರು ಡಿಗ್ರಿ ಹೊರಗಡೆ ಇದ್ರೆ ಅವರಲ್ಲಿ ಒಂದು ಕ್ರೋಮೋಸೋಮ್ ಮಿಸ್ಸಿಂಗ್ ಇರುತ್ತೆ ಅಂದರೆ ಅದೇನು ಈ ರೀತಿ ಟ್ವಿಸ್ಟ್ ಆಗಿ ಹೋಗ್ತಾ ಇರುತ್ತೆ ಮಧ್ಯದ ಲೈನ್ಸ್ ಇರುತ್ತೆ ಅಲ್ಲ ವರ್ಣತಂತುಗಳು ಏನಿರುತ್ತೆ ಅದರಲ್ಲಿ ಕೆಲವೊಂದು ಮಿಸ್ಸಿಂಗ್ಸ್ ಇರುತ್ತೆ ಅಂದರೆ ರಾಹುವನ್ನು ನೀವು ನೋಡಿದಾಗ ಅವನಿಗೆ ತಲೆ ಇದೆಯೇ ಹೊರತು
ಕೆಳಗಡೆ ಶರೀರ ಇಲ್ಲ ಅಂದ್ರೆ ಒಂದು ಭಾಗ ಮಿಸ್ಸಿಂಗ್ ಇದೆ ಕೆಳಗಡೆ ಭಾಗ ಮಿಸ್ಸಿಂಗ್ ಇದೆ ಆ ಒಂದು ಮಿಸ್ಸಿಂಗ್ ಶುಕ್ರನ ಜೊತೆಯಲ್ಲಿ ಇದ್ದಾಗ ಡಿಎನ್ಎ ಅಲ್ಲಿ ಒಂದು ವರ್ಣತಂತುಗಳು ಕ್ರೋಮೋಸೋಮ್ ಮಿಸ್ಸಿಂಗ್ ಇರುತ್ತೆ ಅಂತ ಅರ್ಥ ಬರುತ್ತೆ ಅಂತವರಲ್ಲಿ ವಂಶಾವಳಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಕ್ಯಾರಿ ಫಾರ್ವರ್ಡ್ ಆಗ್ತಿರುತ್ತೆ ಒಬ್ಬರಿಂದ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಅಂತ ಸಂದರ್ಭದಲ್ಲಿ ಅದನ್ನು ಪತ್ತೆ ಹಚ್ಚಬೇಕು ಅಂದ್ರೆ ನೀವು ಶುಕ್ರನಿಂದಾನೇ ಸಾಧ್ಯ ಶುಕ್ರನ ಸ್ಥಿತಿಗತಿ ಅವನು ಯಾವ ಸ್ಪೆಷಲ್ ಪೊಸಿಷನ್ನಲ್ಲಿ ಇದ್ದಾನೆ ಅನ್ನೋದನ್ನು ನೋಡಿ ಅಥವಾ ಎರಡನೇ ಮನೆಯಲ್ಲಿ ಶುಕ್ರ ಇದ್ದಾಗಲೂ ಕೂಡ ಆ ವಿಚಾರದ ಬಗ್ಗೆ ನೀವು ಯೋಚನೆ ಮಾಡಬೇಕಾಗುತ್ತೆ ಅದು ಮುಂದೆ ಹೇಗೆ ಏನು ಅಂತ ನಾನು ಇನ್ನು ತಿಳಿಸ್ಕೊಡ್ತೀನಿ ಇವತ್ತು ಹೇಳಿರತಕ್ಕಂತ ಪಾಯಿಂಟ್ಸ್ಗಳು ವೃಷಭ ರಾಶಿಯ ಬಗ್ಗೆ ಮತ್ತು ಶುಕ್ರನ ಬಗ್ಗೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಹಾಗೂ ಆದಷ್ಟು ಇದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ನಾನು ಅಪ್ಲೋಡ್ ಮಾಡೋ ಎಲ್ಲೋ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ನೀವು ತಕ್ಷಣ ನೋಡ್ಬೋದು ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ